विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्त के सच्चित आनंदात्म ज्ञान के रूप नूरर शुद्ध चैतन्य के नमो नमः। गुरुजी शनि महात्मरु ಹುಟ್ಟಿದ್ದು ಶನಿ ಸಿಂಗಾಪುರ ಅಂತ ಈಗಿನ ಜನ ಹೇಳ್ತಾ ಇದ್ದಾರೆ, ಆದರೆ ಪಂಚಾಂಗದಲ್ಲಿ ಶನಿ ಮಹಾತ್ಮರು ಸೌರಾಷ್ಟ್ರ ಸಂಜಾತ ಅಂತ ಇದೆ. ದಯವಿಟ್ಟು ಇದರ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕಾಗಿ ವಿನಂತಿ. ಹೆಸರು ಹೇಳದವರಿಗೆ ನಮಸ್ಕಾರ. ವಾಸ್ತವವಾಗಿ ಈ ಪ್ರಶ್ನೆಯನ್ನು ನಾನು ತಗೋಕೂಡುದು, ಉತ್ತರ ಕೊಡಕೂಡುದು, ಯಾಕೆ ನೀವು ಹೆಸರು ಹೇಳಿಲ್ಲ. ಆದರೂ ಯಾಕೆ ನಾನು ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂದರೆ, ಪ್ರಶ್ನೆ ಗಂಭೀರವಾಗಿದೆ. ಕೆಲವರಿಗಾದರೂ ಇಂತಹದ್ದೊಂದು ಸಂದೇಹ ಇದೆ. ಆಯ್ತಪ್ಪ, ರಾಜಿ ಮಾಡ್ಕೊಳ್ಳೋಣ, ಇನ್ನೇನು ಮಾಡೋದು, ಎಷ್ಟು ಸಲ ಹೇಳಿದರೂ ನೀವು ಹೆಸರು ಹೇಳಲ್ಲ, ಬಹುಶಃ ನೀವು ಮರ್ತಿದ್ದೀರಿ ಅಂತ ಕಾಣುತ್ತೆ, ಅಂದ ಉತ್ತರವನ್ನು ಹೇಳಿಬಿಡೋಣ ಅಂತ ಈ ಪ್ರಶ್ನೆಯನ್ನು ತಗೊಂಡಿದ್ದೇನೆ. ಶನೈಶ್ಚರ, ಶನಿ ಅಂತ ಕರಿಬಾರ್ದು, ಶನಿ ಮಹಾತ್ಮ ಹಾಗೆಲ್ಲ ಹೇಳಬಾರ್ದು, ಅದನ್ನು ಶನೈಶ್ಚರ ಅಂತ ಕರಿಬೇಕು. ಚರ ಅಂದರೆ ಚಲಿಸುವುದು ಅಂತಂತ, ಶನಿ ಅಂದರೆ ಮಂದ ಅಂತ, ನಿಧಾನವಾಗಿ ಅಂತ. ಬೇಗ ಸುತ್ತಲ್ಲ ಆ ಗ್ರಹ, ತುಂಬ ನಿಧಾನವಾಗಿ ಸುತ್ತದೆ. ಆದ್ದರಿಂದ ಆ ಗ್ರಹದ ಹೆಸರು ಶನೈಶ್ಚರ ಗ್ರಹ ಅಂತ. ಇರಲಿ, ಪೌರಾಣಿಕವಾಗಿ ನೋಡಿದರೆ ಈ ಶನೈಶ್ಚರನ ಉಗಮ, ನೀವು ಪ್ರಶ್ನೆ ಕೇಳಿದ್ದೀರಲ್ಲ, ಎಲ್ಲಿ ಹುಟ್ಟಿದ್ದೀರಿ ನೀವು, ನೀವು ಯಾವುದೋ ಒಂದು ಊರಿನಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ, ಆ ಊರಿನಲ್ಲಿ ಹುಟ್ಟಿದಿರೋ ಅಥವಾ ನಿಮ್ಮ ತಂದೆ ತಾಯಿಯಲ್ಲಿ ವಾಸವಾಗಿದ್ದರೋ ಅಲ್ಲಿ ಹುಟ್ಟಿದಿರೋ. ಬಹುಶಃ ನಿಮ್ಮ ತಂದೆ ತಾಯಿ ಎಲ್ಲಿದ್ದರೋ, ನೀವು ಎಲ್ಲಿ ಹುಟ್ಟಿದಿರೋ ಅಲ್ಲೇ ಈಗಲೂ ಕೆಲಸ ಮಾಡ್ತಿರಬಹುದು, ಅಲ್ಲೇ ಇರಬಹುದು. ಆದರೆ ನೀವು ಗಮನಿಸಬೇಕಾದ್ದು ಏನಪ್ಪ ಅಂದರೆ, ಯಾವುದೇ ವ್ಯಕ್ತಿಯ ಜನ್ಮಸ್ಥಳ ಅಂತ ಒಂದಿರುತ್ತೆ. ಹೀಗಾಗಿ ಈಗ ನೀವು ಶನೈಶ್ಚರನ ಜನ್ಮಸ್ಥಳದ ಬಗ್ಗೆ ಗೊಂದಲವನ್ನು ಹೊಂದಿದ್ದೀರಿ. ಒಂದು ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಶಿಂಗಣಾಪುರ ಅನ್ನತಕ್ಕಂಥದ್ದು, ಇನ್ನೊಂದು ಸೌರಾಷ್ಟ್ರದಲ್ಲಿ ಇರತಕ್ಕಂಥದ್ದು ಒಂದು ಶನೈಶ್ಚರ ದೇವಾಲಯ. ಈ ಎರಡು ಕಡೆ ದೇವಸ್ಥಾನಗಳಿದೆ ಸ್ವಾಮಿ. ಶಿಂಗಣಾಪುರದಲ್ಲಿಯೂ ಛಾವಣಿ ಇಲ್ಲದ ಒಂದು ಶನೈಶ್ಚರನ ಪ್ರತೀಕವಾದ ಸ್ತಂಭ. ನನ್ನ ಧರ್ಮಪತ್ನಿ ಹೇಳ್ತಾ ಇದ್ದಾಳೆ, ಆಕೆ ಹೇಗೂ ಮಹಾರಾಷ್ಟ್ರದವಳಾದ್ದರಿಂದ ಈಗ ಛಾವಣಿಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸೌರಾಷ್ಟ್ರದಲ್ಲಿಯೂ ಅಂಥದ್ದೇ ಒಂದು ದೇವಸ್ಥಾನ ಇದೆ. ಸೌರಾಷ್ಟ್ರದಲ್ಲಿ ಯಾಕಾಗಿ ಶನೈಶ್ಚರ ಹುಟ್ಟಿರಬಹುದು ಅಂತ ಹೇಳ್ತಾರೆ ಅಂದರೆ, ಆ ರಾಜ್ಯದ ಹೆಸರು ನೋಡಿ, ಆ ಊರಿನ ಹೆಸರು ನೋಡಿ, ಆ ಸ್ಥಳದ ಹೆಸರು ನೋಡಿ, ಸೌರಾಷ್ಟ್ರ. ಸೌರಾಷ್ಟ್ರ ಅಂದರೆ ಸೂರ್ಯನ ರಾಷ್ಟ್ರ ಅಂತ. ಸೂರ್ಯನ ರಾಷ್ಟ್ರದಲ್ಲಿ ಶನೈಶ್ಚರ ಹುಟ್ಟತಕ್ಕಂಥದ್ದು ಬಹಳ ಸಹಜ. ಆದ್ದರಿಂದ ಸೌರಾಷ್ಟ್ರದಲ್ಲಿ ಶನೈಶ್ಚರನ ಜನ್ಮ ಆಗಿದೆ ಅಂತ ಹೇಳ್ತಾರೆ. ಶಿಂಗಣಾಪುರದಲ್ಲಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎರಡನೇ ಹಂತದಲ್ಲಿ ಸೌರಾಷ್ಟ್ರದಲ್ಲಿಯೂ ಶನೈಶ್ಚರನ ಜನ್ಮ ಆಗಿರುವ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ, ನಾನು ಪ್ರಾರಂಭದಲ್ಲಿ ಕೇಳಿದ ಪ್ರಶ್ನೆ, ನೀವು ಹುಟ್ಟತಕ್ಕಂಥದ್ದು, ನಾನು ಹುಟ್ಟತಕ್ಕಂಥದ್ದು ಅವರವರ ತಂದೆ ತಾಯಿಗಳ ಮನೆಯಲ್ಲಿ. ಸೂರ್ಯನಿಗೆ ಒಬ್ಬ ಹೆಂಡತಿ ಇದ್ದಳು, ಸೌಮ್ಯ ಅಂತ. ಸೂರ್ಯ ತುಂಬ ಬಿಸಿ, ಕಾಮುಕ ಪ್ರಧಾನವಾದ ದೈವ. ಅವನ ಪ್ರಯೋಗವನ್ನೋ ಪ್ರಭಾವವನ್ನೋ ಅಪ್ಪುಗೆಯನ್ನೋ ಸೌಮ್ಯಾಳಿಗೆ ತಟ್ಕೊಳ್ಳೋಕ್ಕಾಗಲಿಲ್ಲ. ಆದರೂ ಯಮ, ಯಮುನೆ, ಮನು ಹೀಗೆಲ್ಲ ಮಕ್ಕಳು ಹುಟ್ಟುತ್ತಾರೆ. ತುಂಬ ಸಂತ್ರಸ್ತಳಾದ
ಸೌಮ್ಯ ಒಂದು ದಿವಸ ತನ್ನ ನೆರಳನ್ನು ಕಂಡು ಛಾಯ ಆ ಛಾಯೆಗೆ ತನ್ನ ಪ್ರಾಣಶಕ್ತಿಯನ್ನು ತುಂಬಿ ನಾನು ಹೋಗ್ತೀನಮ್ಮ ನಮ್ಮ ಅಪ್ಪನ ಮನೆಗೆ ನೀನೇ ನನ್ನ ಪ್ರತಿನಿಧಿಯಾಗಿ ನನ್ನಂತೆಯೇ ಇದ್ದು ಸೂರ್ಯನ ಜೊತೆಗೂಡು ಅಂತ ಹೇಳಿ ಹೋಗಿಬಿಡ್ತಾಳೆ ಹಾಗೆ ಸೌಜ್ಞಾಳ ಜಾಗದಲ್ಲಿ ಬಂದಂತಹ ಛಾಯೆಗೆ ಹುಟ್ಟಿತಾತ ಶನೇಶ್ಚರ ಈ ಶನೇಶ್ಚರ ಎಲ್ಲಿ ಹುಟ್ಟಿದ ಸೂರ್ಯನ ಮನೆಯಲ್ಲಿ ಹುಟ್ಟಿದಪ್ಪ ಆ ಸೂರ್ಯನ ಮನೆ ಸೂರ್ಯಮಂಡಲದಲ್ಲೆಲ್ಲೋ ಅಂದರೆ ಶನೈಶ್ಚರನ ಜನ್ಮವಾಗಿದ್ದು ಸೂರ್ಯಮಂಡಲದಲ್ಲಿಯೇ ವಿನಃ ಸೂರ್ಯ ಮತ್ತು ಛಾಯೆಯರ ಮನೆಯಲ್ಲಿಯೇ ವಿನಃ ಈ ಭಾರತ ಭೂಮಿಯಲ್ಲಿ ಸೌರಾಷ್ಟ್ರದಲ್ಲೂ ಅಲ್ಲ ಶಿಂಗಣಾಪುರದಲ್ಲೂ ಅಲ್ಲ ಆದರೆ ಕೆಲವು ದೇವತೆಗಳ ಬಗ್ಗೆ ಮಾತಾಡಿದಾಗ ನಾವು ಈ ಭೂಮಿಯ ಬಗ್ಗೆ ಹೇಳ್ತೀವಿ ಈ ಉದಾಹರಣೆಗೆ ಹನುಮಂತ ಅಂತಿದ್ದಾಗೇನೆ ಹನುಮಂತನ ಅವತಾರ ಆಯಿತು ಇಲ್ಲಿ ಶ್ರೀರಾಮರು ಅಂತಿದ್ದಾಗೆ ಇಲ್ಲಿ ಅವರು ಅವತರಿಸಿದರು ಶನೈಶ್ಚರನ ಅವತಾರದ ಬಗ್ಗೆ ಇಲ್ಲ ಶನೈಶ್ಚರ ಹುಟ್ಟಿದ್ದಲ್ಲಿ ಗಣೇಶ ಹುಟ್ಟಿದ್ದಲ್ಲಿ ಅದು ಕಾರಣ ಶನೈಶ್ಚರ ಅವತರಿಸಲಿಲ್ಲವಾಗಿ ಶನೈಶ್ಚರ ಸೂರ್ಯನ ಮನೆಯಲ್ಲಿ ಹುಟ್ಟಿದ್ದರಿಂದಾಗಿ ಈ ಭೂಮಿ ಮೇಲಿರತಕ್ಕಂಥ ಯಾವುದೇ ಒಂದು ಭಾಗದಲ್ಲಿ ಶನೈಶ್ಚರನನ್ನು ಹುಟ್ಟಿದ ಅಂತ ಹೇಳಲಿಕ್ಕಾಗೋದಿಲ್ಲ ಮುಗಿಸೋಣವೇ ನಮಸ್ಕಾರ ಆದರಣೀಯರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಸುಬ್ರಹ್ಮಣ್ಯ ಬೆಂಗಳೂರಿನ ಬನಶಂಕರಿ ಬಡಾವಣೆಯಲ್ಲಿ ವಾಸ ಮಾಡುವನು ನನ್ನ ಪ್ರಶ್ನೆ ಹೀಗಿದೆ ಮನುಷ್ಯನ ದೇಹವನ್ನು ಮರಣ ಹೊಂದಿದ ತರುವಾಯ ಸುಡುವುದು ಒಳ್ಳೆಯದೋ ಅಥವಾ ಭೂಮಿಯಲ್ಲಿ ಹೂಳುವುದು ಒಳ್ಳೆಯದೋ ಮತ್ತು ದೇಹ ಸತ್ತ ಆತ್ಮಕ್ಕೆ ತನ್ನ ಮುಂದಿನ ಪ್ರಯಾಣಕ್ಕೆ ಯಾವುದು ಹೆಚ್ಚು ಅನುಕೂಲ ದಯಮಾಡಿ ತಿಳಿಸಿಕೊಡಿ ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ UPI ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು ಶುಭಮಸ್ತು